ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ನವನಗರದ ಕರ್ನಾಟಕ ಕ್ಯಾನ್ಸರ್ ಆಸ್ಪತ್ರೆ ಆವರಣದಲ್ಲಿ ಕರ್ನಾಟಕ ಕ್ಯಾನ್ಸರ್ ಥೆರಪಿ ಮತ್ತು ಸಂಶೋಧನಾ ಸಂಸ್ಥೆಯ ವತಿಯಿಂದ ಏರ್ಪಡಿಸಿರುವ ಪದ್ಮಶ್ರೀ ಡಾಕ್ಟರ್ ಆರ್ ಬಿ ಪಾಟೀಲ್ ಅವರ ಕಂಚಿನ ಪುತ್ಥಳಿಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅನಾವರಣಗೊಳಿಸಿದರು. ಈ ವೇಳೆ ಮುಖ್ಯಮಂತ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಮತ್ತು ಜನಸಾಮಾನ್ಯರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವಲ್ಲಿ ಹೆಸರಾದ ಡಾಕ್ಟರ್ ಆರ್ ಬಿ ಪಾಟೀಲ್ ಅವರ ಕರ್ನಾಟಕ ಕ್ಯಾನ್ಸರ್ ಸಂಸ್ಥೆಯನ್ನು ಶಾಶ್ವತ ಸಂಶೋಧನಾ ಸಂಸ್ಥೆಯನ್ನಾಗಿ ಮಾರ್ಪಡಿಸುವ ಕಾರ್ಯ ಸರ್ಕಾರ ಮಾಡಲಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ವೈದ್ಯಕೀಯ ಐಟಿಬಿಟಿ ಕ್ಷೇತ್ರ ಸೇರಿದಂತೆ ಇತ್ತೀಚೆಗೆ ಕೃಷಿಯಲ್ಲೂ ಆತ್ಮನಿರ್ಭರ ಭಾರತ ಯೋಜನೆಯಡಿ ಸಾಕಷ್ಟು ಕ್ರಾಂತಿಕಾರಕ ಬದಲಾವಣೆ ತರಲಾಗಿದೆ. ಜನಸಾಮಾನ್ಯರಿಗೆ ಉತ್ತಮ ವೈದ್ಯಕೀಯ ಸೇವೆ ದೊರಕಿಸಲು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ತಿಳಿಸಿದರು. ಹುಬ್ಬಳ್ಳಿ ವಿದ್ಯಾನಗರದ ಪಿಸಿ ಜಾಬಿನ್ ವಿಜ್ಞಾನ ಮಹಾವಿದ್ಯಾಲಯ ಎದುರು ಕಜಾರಿಯ ನೂತನ ಮಳಿಗೆಗೆ ಮುಖ್ಯಮಂತ್ರಿ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಧಾರವಾಡದ ಹಳಿಯಾಳ ರಸ್ತೆಯಲ್ಲಿರುವ ಶ್ರೀ ಮುಗುದಂ ಕಲ್ಯಾಣ ಮಂಟಪದಲ್ಲಿ ತ್ಯಾಗವೀರ ಮಹಾದಾನಿ ಸಿರಸಿಂಗ ಲಿಂಗರಾಜ ದೇಸಾಯಿ ಅವರ 162ನೇ ಜಯಂತಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವರು. ಉತ್ತರ ಕರ್ನಾಟಕದ ಬಗ್ಗೆ ಹೇಳಿದ್ರು, ಇಲ್ಲಿಯ ಜೀವನ ಶೈಲಿ, ನಾವು ಹೆಚ್ಚು ತಂಬಾಕು ಸೇವನೆ ಮಾಡ್ತೀವಿ, ನಮ್ಮ ರೈತರು ಹೆಚ್ಚು ಸೇವನೆ ಮಾಡ್ತಾರೆ ಮತ್ತು ಸಿಗರೇಟ್ ಸೇದೋದು ಜಾಸ್ತಿ ಇದೆ ಮತ್ತು ನಮ್ಮ ಆಹಾರ ಪದ್ಧತಿ ಒಟ್ಟಾರೆ ಜೀವನ ಶೈಲಿಯಿಂದ ನಮಗೆ ಅತಿ ಹೆಚ್ಚು ಓರಲ್ ಕ್ಯಾನ್ಸರ್ ಬರುವಂಥದ್ದು ಜಾಸ್ತಿ ಇದೆ. ಆ ಜೀವನ ಶೈಲಿ ಬೇರೆ ಇರೋದ್ರಿಂದ ಬೇರೆ ದೇಶದ ಓರಲ್ ಕ್ಯಾನ್ಸರು ಇಲ್ಲಿ ಕ್ಯಾನ್ಸರ್ ಬಹಳ ವ್ಯತ್ಯಾಸ ಇದೆ. ಹೀಗಾಗಿ ಕರ್ನಾಟಕ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಏನಿದೆ, ಇದೊಂದು ಸಂಶೋಧನಾ ಕೇಂದ್ರ ಆಗಿ ಪರಿವರ್ತನೆ ಆಗಬೇಕು, ಪೂರ್ಣ ಪ್ರಮಾಣದ ಸಂಶೋಧನಾ ಕೇಂದ್ರ ಆಗಿ ಪರಿವರ್ತನೆ ಆಗಬೇಕು. ಇದಕ್ಕೆ ಸರ್ಕಾರನೂ ಬೆಂಬಲ ಕೊಟ್ಟಿದೆ, ಕೊಡ್ತದೆ, ಸಮಾಜವೂ ಕೂಡ ಬೆಂಬಲವನ್ನು ಕೊಡಬೇಕಾಗುತ್ತೆ. ಡಾಕ್ಟರ್ ಆರ್ ಬಿ ಪಾಟೀಲ್ರು ಪ್ರಾರಂಭ ಮಾಡಿದಾಗ ಅವರ ಅನುಭವದಿಂದ ಪ್ರಾರಂಭ ಮಾಡಿದರು. ಡಾಕ್ಟರ್ ಆರ್ ಬಿ ಪಾಟೀಲ್ರು ಅಂತಂದ್ರೆ ಕೋಆಪರೇಟಿವ್ ಹಾಸ್ಪಿಟಲ್,